ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆಯಲ್ಲೊಂದಾದ ಶಿರಾ ಇಂದಿರಾ ಕ್ಯಾಂಟೀನ್ಗೆ ಜನರೇ ಬರುತ್ತಿಲ್ಲ, ನೆಪ ಮಾತ್ರಕ್ಕೆ ಅಧಿಕಾರಿಗಳು ಭೇಟಿ ನೀಡುತ್ತಿದ್ದಾರೆ. ರುಚಿ ಕಳೆದುಕೊಂಡ ಇಂದಿರಾ ಕ್ಯಾಂಟೀನ್ ರಾಜ್ಯ ಸರ್ಕಾರ ಬಡವರ ಹಸಿವನ್ನ ನೀಗಿಸುವ ಸಲುವಾಗಿ ಕಡಿಮೆ ದರದಲ್ಲಿ ತಿಂಡಿ ಹಾಗೂ ಊಟವನ್ನ ನೀಡುವ ಸಲುವಾಗಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದೆ. ಆದರೆ ಅಲ್ಲಿನ ತಿಂಡಿ ಊಟ ರುಚಿ ಇಲ್ಲದೆ ತಿನ್ನಲಾಗದೆ ಮತ್ತೆ ಬಡವರು ಖಾಸಗಿ ಹೋಟೆಲ್ಗಳಿಗೆ ಮೊರೆ ಹೋಗುತ್ತಿರುವುದು ಸಾಮಾನ್ಯವಾಗಿದೆ. ಯಾವ ಪುರುಷಾರ್ಥಕ್ಕಾಗಿ ಇಂದಿರಾ ಕ್ಯಾಂಟೀನ್ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಜೊತೆ ನಮ್ಮ ಅಧ್ಯಕ್ಷರನ್ನು ಕೊಡಲೇ ಬರ್ತೀವಿ ಅಂತ ಹೇಳಿದ್ದಾರೆ. ಬಂದು ಅವರನ್ನು ಅಲ್ಲೇ ರುಚಿ ಕಂಪಲ್ಸರಿ ಇರಬೇಕು, ಶುಚಿನೂ ಇರಬೇಕು, ಅವರ ಶುಚಿ ಇರಬೇಕು. ಅವ್ರಿಗೇನಿದೆ ಏಫ್ರಾನ್ ಅಂತ ಬರುತ್ತೆ, ಏಫ್ರಾನ್ ಕಂಪಲ್ಸರಿ ಯೂಸ್ ಮಾಡಬೇಕು. ಕಾಣಿಸ್ತಾ ಇಲ್ಲ ಇಲ್ಲಿ ಇಮಿಡಿಯೇಟ್ ಅವ್ರಿಗೆ ನೋಟಿಸ್ ಕೊಟ್ಟು ನಾಳೆಯಿಂದಲೇ ಅವ್ರಿಗೆ ತಿದ್ದುಪಡಿ ಮಾಡ್ಕೊಂಡು. ಅವರು ಈಗ ಮೂರು ಜನ ನಾಲ್ಕು ಜನ ಮಾಡ್ತಾರೆ ಇವತ್ತು. ಅದು ಇಬ್ಬರಿದ್ದಾರೆ, ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ. ಅನ್ನ ಸಾಂಬಾರು ಮಾಡಿದ್ದಾರೆ ಇವತ್ತು, ಏನು ಮೆನು ಪ್ರಕಾರ ಮೊಸರನ್ನ ಹಾಗೆ ಮಾಡಿಲ್ಲ ಇವತ್ತು. ಹಂಗಾಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇವತ್ತು ವಿಸಿಟ್ ಮಾಡಿದಾಗಲೂ ಹೇಳಿದ್ವಿ. ಆಮೇಲೆ ನಾನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸಹಿತ ಪ್ರತಿದಿನ ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ನಾವು ವಯಮು ಹಾಕಿದ್ದೀವಿ. ನಮ್ಮ ಆರೋಗ್ಯ ನಿರೀಕ್ಷಕರು ಮತ್ತು ನಮ್ಮ ಏಡಬಲ್ಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರು ಸಹಿತ ಪ್ರತಿದಿನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ವಿ. ವಿಸಿಟ್ ಮಾಡಿ ಶುಚಿ ರುಚಿಯನ್ನು ನೋಡಿಬಿಟ್ಟು ನಮಗೆ ಮಾಹಿತಿ ಕೊಡಬೇಕು. ಇನ್ನು ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು 2013ರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ನಗರದಲ್ಲಿ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿಂದಿನ ಸರ್ಕಾರದ ಕೆಲ ಸಚಿವರು ಕ್ಷೇತ್ರದ ಶಾಸಕರು ಅವರು ಸ್ವತಃ ತಿಂಡಿ ಸೇವಿಸುವ ಮೂಲಕ ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿದರು. ಒಟ್ಟಾರೆ ಇಂದಿರಾ ಕ್ಯಾಂಟೀನ್ನಲ್ಲಿ ರುಚಿಕರವಾದ ತಿಂಡಿ ಊಟವೂ ಇಲ್ಲ, ಜನತೆಗೆ ಶುದ್ಧ ಕುಡಿಯುವ ನೀರು ಇಲ್ಲದಂತಾಗಿದೆ. ಶ್ರೀಮಂತ್ ಅಮೋಕ್, ಟಿವಿ ಶಿರಾ. ದೀಪಾವಳಿ ಹಬ್ಬ ಹಿನ್ನೆಲೆ ಅನಧಿಕೃತವಾಗಿ ಪಟಾಕಿ ಸಂಗ್ರಹಿಸಿದ್ದ ಗೋದಾಮಿನ ಮೇಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಹಸೀಲ್ದಾರ್ ಸುಧೀಂದ್ರ ದಾಳಿ ನಡೆಸಿದ್ದಾರೆ. ಹೌದು, ಪಟಾಕಿ ಬಾಕ್ಸ್ಗಳನ್ನು ಸೀಜ್ ಮಾಡಿ ದಾಳಿ ನಡೆಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಶ್ರೀರಾಮಪ್ಪ ಎನ್ನುವರಿಗೆ ಸೇರಿದ ಗೋದಾಮಿನಲ್ಲಿ ಪಟಾಕಿ ಬಾಕ್ಸ್ಗಳನ್ನು ಸಂಗ್ರಹಿಸಿದ್ದು ಹಬ್ಬದ ಪ್ರಯುಕ್ತ ಚೀಟಿ ಹಾಕಿದ ಗ್ರಾಹಕರಿಗೆ ನೀಡಲು ಇರಿಸಿದ್ದಾರೆ ಎನ್ನಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ತಹಶೀಲ್ದಾರ್ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಪಟಾಕಿ ಬಾಕ್ಸ್ಗಳನ್ನು ವಶಕ್ಕೆ ಪಡೆದು ಗೌನಿಪಲ್ಲಿ ಪೊಲೀಸರಿಗೆ ಪಟಾಕಿ ಬಾಕ್ಸ್ಗಳನ್ನು ನೀಡಿದ್ದಾರೆ. ಹರ್ಷವರ್ಧನ್, ಅಮೋಕ್, ಟಿವಿ, ಕೋಲಾರ. ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಗುಬ್ಬಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಬ್ಬಿ ಪಟ್ಟಣದ ಭಾಗದಿಂದ ಚೇಳೂರು ರಸ್ತೆಗೆ ಲಘು ವಾಹನಗಳ ಮೇಲ್ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಎಲ್ಲಾ ರೀತಿಯ ಯೋಜನೆ ಜಾರಿ ಮಾಡಲಾಗುತ್ತಿದೆ. ಗುಬ್ಬಿ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಗೋಸಲ ಚಿನ್ನ ಬಸವೇಶ್ವರ ಸ್ವಾಮಿ ದೇವರ ಹೆಸರು ಇಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರುಗಳು, ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ತ್ರಿನೇತ್ರ, ರಾಜೇಶ್ ಶರ್ಮಾ, ಹರ್ಷಿತ್ ಗುಪ್ತಾ, ಗುಲ್ ಅಶ್ವ ಅಧಿಕಾರಿಗಳು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್, ಟಿವಿ, ಗುಬ್ಬಿ. ಒಂದು ಗುಬ್ಬಿ ಸ್ಟೇಷನ್ಗೆ ರೀಡೆವಲಪ್ಮೆಂಟ್ ಮಾಡೋಕ್ಕೆ 14 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎರಡನೇದು ಇಲ್ಲೊಂದು ROB ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ. ಫ್ಲೈಓವರು ಯಾವುದೇ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ನೋಡ್ಕೊಬನ್ನಿ, ರೈಲ್ವೆ ಸ್ಟೇಷನ್ ಹತ್ರ ಇಲ್ಲ. ಸಾರ್ವಜನಿಕರ ಮನವಿ ಮೇರೆಗೆ ನಾನು ಮೇಲ್ಗಡೆಗೆ ಒಂದು ಲೈಟ್ ROB ಮಾಡೋದಕ್ಕೂ ಕೂಡ ಬೋರ್ಡ್ ಕರೆಸಿದ್ದಾರೆ. ನಾನೇ ಅಲ್ಲಿರ್ತೀನಿ. ಅದನ್ನು ಏನಾದ್ರು ಮಾಡಿ ಒಂದು 30-35 ಕೋಟಿ 40 ಕೋಟಿ ಆಯ್ತದೆ. ಅದನ್ನು ಒಂದು ಮಾತು ಕೊಟ್ಟಿದ್ದೆ ಗುಬ್ಬಿನವ್ರಿಗೆ, ಏನಾದ್ರು ಮಾಡಿ ಮಾಡೋಣ ಅಂತ. ಅದರೊಳಗು ನಮ್ಮ ಬೆಡ್ಸ್ವಾಮಿ ಭಾರಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಆಗಿದೆ. ಅದಲ್ದಿರ ನನಗೆ ನಿಮ್ಮ ಮಾಸ್ಟರ್ದು ಅಕ್ಯುಜೇಷನ್ದು ಯಾವೂರದ್ದು ಚೆನ್ನಸೆಟ್ಟಲ್ಲಿ ಸುಮಾರು ವರ್ಷದ ಕಾಯಿಲೆ ಬಗೆಹರಿದಿದೆ. ನಾಳೆಯಿಂದ ಕೆಲಸ ಶುರು ಮಾಡ್ತಾರೆ. 4 ತಿಂಗಳಲ್ಲಿ ಅವ್ರು ಮನೆ ಖಾಲಿ ಮಾಡೋದ್ರೊಳಗಡೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು 6-8 ತಿಂಗಳಲ್ಲಿ ಆ ರೋಡನ್ನೇ ಇಲ್ಲ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ತುಮಕೂರಲ್ಲಿ ಹತ್ತಿದ್ರೆ ಅವ್ರು ಹೋಗಿ ತಿಪ್ಟೂರ್ ಹತ್ರನೂ ಇಲ್ಲ ಇದ್ಕೋಬೇಕು, ಏನು ಕಡೂರಿಗಾಗಿ ಹೋಗಬೇಕು, ಆ ಮಟ್ಟಕ್ಕೆ ತರ್ತೀವಿ. 1-4 ತಿಂಗಳಾಯಿತು. NPS ಯೋಜನೆಯ ರದ್ದತಿ ಹಾಗೂ OPS ಯೋಜನೆ ಶೀಘ್ರ ಜಾರಿ ಬಗ್ಗೆ ರಾಜ್ಯ ಸಂಘಕ್ಕೆ ಒತ್ತಾಯ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ದಯಾನಂದ್ ಸರಸ್ವತಿ ತಿಳಿಸಿದ್ದಾರೆ.
ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ತಂಡವು ತಾಲೂಕಿನ ಸಮಸ್ತ ಶಿಕ್ಷಕರುಗಳಿಗೆ ಉತ್ತಮ ಸೇವೆ ಹಾಗೂ ಸೌಲಭ್ಯಗಳನ್ನು ಒದಗಿಸಿಕೊಡುವುದಕ್ಕೆ ಎಲ್ಲಾ ರೀತಿಯ ಯೋಜನೆಗಳನ್ನು ಮಾಡುತ್ತಿದ್ದೇವೆ. ಶಿಕ್ಷಕರಿಗೆ ಆದಾಯ ತೆರಿಗೆ ಲೆಕ್ಕಾಚಾರ ಹಾಗೂ ಐಟಿ ರಿಟರ್ನ್ಸ್ ಸಲ್ಲಿಸುವ ಬಗ್ಗೆ ತರಬೇತಿಯನ್ನು ಸಹ ಮುಂದಿನ ದಿನದಲ್ಲಿ ಅವರೇ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ತರಬೇತಿಯನ್ನು ನೀಡಿ ಶಿಕ್ಷಕರನ್ನು ಸದೃಢಗೊಳಿಸುತ್ತೇವೆ ಎಂದರು. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಅಂತಹದೇ ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಮಾಡುತ್ತದೆ ಎಂಬ ವಿಶ್ವಾಸದಿಂದ ತಾವೆಲ್ಲರೂ ನಮ್ಮ ಒಂದು ಸಂಘ ತಂಡವನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ಶಿಕ್ಷಕರಿಗೆ ಈಗಾಗಲೇ ಗೊತ್ತಿದೆ, ನಾವಿದ್ದಂಥ ಕಾಲದಲ್ಲಿ ಇತ್ತೀಚಿನ ಪೇ ಸ್ಲಿಪ್ ಬರ್ತಕ್ಕಂಥದ್ದಾಗಿರ್ಬೋದು ಯಾವುದೂ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವರ ಮೊಬೈಲ್ಗಳಿಗೆ ತಮ್ಮ ವೇತನದ ವಿವರವನ್ನು ಕಳಿಸ್ತಕ್ಕಂಥ SMS ಮೆಸೇಜ್ ಮೂಲಕ ಅವರ ವೇತನವನ್ನು ನೋಡ್ಕೊಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘ ಮಾಡಿತ್ತು. ಹಾಗೆ ತಾಲೂಕಿನ ಎಲ್ಲ ಶಾಲೆಗಳಿಗೂ ಕುಡಿಯುವ ನೀರಿಗಾಗಿ ವಾಟರ್ ಕ್ಯಾನ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇನ್ಕಮ್ ಟ್ಯಾಕ್ಸನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ಅನೇಕ ಕಾರ್ಯಾಗಾರಗಳ ಮೂಲಕ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ಈಗ ಹತ್ತಾರು ಹಲವು ಕಾರ್ಯಕ್ರಮಗಳನ್ನು ನಮ್ಮ ಶಿಕ್ಷಕರಿಗೆ ಮಾಡಿರ್ತಕ್ಕಂಥ ಈ ನಮ್ಮ ಸಂಘವನ್ನು ಬೆಂಬಲಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೋರ್ಕೊಳ್ತಾ ಇದ್ದೀನಿ. ಮಾಜಿ ಖಜಾಂಚಿ ಶಶಿಧರ್ ಮಾತನಾಡಿ, ಗುಬ್ಬಿ ಉಪಾಧ್ಯಾಯರ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಗುರಿಯಾಗಿದೆ. ಶಿಕ್ಷಕರ ಮಕ್ಕಳಿಗೆ ಸ್ಫೂರ್ತಿ ತುಂಬಲು ಪ್ರತಿಭಾ ಪುರಸ್ಕಾರದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲು ತಯಾರಿ ನಡೆಸಿದ್ದೇವೆ. ನೌಕರರ ಸಂಘದ ಕಟ್ಟಡದಲ್ಲಿ ವಿಶೇಷ ಆಧುನಿಕ ಗ್ರಂಥಾಲಯ ನಿರ್ಮಾಣ ಮಾಡುವುದು ಸೇರಿದಂತೆ ಶಿಕ್ಷಕರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ನಮ್ಮ ತಂಡವು ಬದ್ಧವಾಗಿದೆ ಎಂದರು. ಎಲ್ಲ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಮೊದಲಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಏನೀಗ ನಮ್ಮ 24ರಿಂದ 29ನೇ ಅವಧಿಯ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ 4 ಅಭ್ಯರ್ಥಿಗಳು ನಿಂತಿದ್ದಾರೆ, ಜೊತೆಗೆ ಅನುಭವಿಗಳು. ಈಗಾಗಲೇ ಚನ್ನಬಸವಣ್ಣ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಅವರು ಆಲ್ರೆಡಿ ಮೆಂಬರ್ ಆಗಿ. ಅದೇ ಥರ ನಮ್ಮ ಶ್ರೀನಿವಾಸ್ ಅವರು ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ರಂಗಸ್ವಾಮಿ ಬಿ ಮತ್ತು MG ಸುರೇಶ ಅನ್ನೋರು ಹೊಸ ಪರಿಚಯವಾಗಿ ಇಲ್ಲಿ ಇದ್ದಾರೆ. ಒಟ್ಟಾರೆ ನಮ್ಮ 4 ಜನ ಅಭ್ಯರ್ಥಿಗಳು ಅತ್ಯುತ್ತಮವಾಗಿ ಇಂದಿನಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ಮೊದಲಿಗೆ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಇವರನ್ನು ಮತ್ತೊಮ್ಮೆ ನೀವೆಲ್ಲರೂ ಆಯ್ಕೆ ಮಾಡುವುದ್ರ ಮೂಲಕ ನಮ್ಮ ಏನು ಸಂಘದ ಚಟುವಟಿಕೆಗಳನ್ನು ಇನ್ನೂ ಉತ್ತಮವಾಗಿ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಬೇಕು ಅಂತ ನಾನು ನಮ್ಮ ಎಲ್ಲ ಶಿಕ್ಷಕ ಸಂಘಿತರಲ್ಲಿ ಗುರುಮಾತೆಯರಲ್ಲಿ ನಾನು ಮೊದಲಿಗೆ ತಿಳಿಸ್ತಾ, ಈಗಾಗಲೇ ನಮಗೆ ಗೊತ್ತಿದ್ದಾಗೆ ನಮ್ಮ ಉಪಾಧ್ಯಾಯರ ಸಹಕಾರ ಸಂಘದಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡ್ಕೊತಾ ಬಂದ್ವಿ. ಯಾಕೆಂದರೆ ಮೊದಲಿಗೆ ಆ ಸಂಘನೇ ಇರಲಿಲ್ಲ ಅದು. ಅಂಥ ಸಂಘವನ್ನು ಗುಬ್ಬಿ ತಾಲೂಕಿನಲ್ಲಿ ಮತ್ತೆ ಮರುಹುಟ್ಟು ಆಗೋ ಥರ ಮಾಡಿ ಆ ಸಂಘದ ಏಳಿಗೆಗೆ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ತಂಡ ಸಾಕಷ್ಟು ಶ್ರಮಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತು. ಇನ್ನು ಮಾಜಿ ಅಧ್ಯಕ್ಷ ಗೌರವಯ್ಯ ಮಾತನಾಡಿ, ರಾಜ್ಯ ಸರ್ಕಾರ ನೀಡುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಶಿಕ್ಷಕರಿಗೂ ಸಿಗುವಂತಹ ಯೋಜನೆಯನ್ನು ಒದಗಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮತ್ತು ನಮ್ಮ ತಂಡವು ಮಾಡುತ್ತದೆ. ಹಾಗಾಗಿ ನಮ್ಮ ತಂಡದ ಸದಸ್ಯರುಗಳಿಗೆ ತಾವು ಮತ ನೀಡಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಯಾಕೆಂದರೆ ಈಗ ಬೇರೆ ಟೀಮ್ನವರು ಚಿಕ್ಕ ವಯಸ್ಸು ಹುಡುಗರು ನಿಲ್ಲಿಸಿದ್ದಾರೆ, ಅವರಿಗೆ ಅನುಭವ ಇಲ್ಲ. ಇವರು ಅನುಭವ ಇರ್ತಕ್ಕಂಥವ್ರನ್ನ ನಾವು ಇವರು ಕುರಿತು ಚರ್ಚೆ ಮಾಡಿ ಎಲ್ಲ ಸಿಕ್ಕನ್ನು ಕೇಳಿ 4 ಜನ ನಿಲ್ಲಿಸಿದ್ದೀವಿ. ಆ ತಂಡಕ್ಕೆ ಸಹಾಯ ಮಾಡಬೇಕಾಗಿ ಎಲ್ಲ ಸಿಕ್ಕರು ಬಯಸಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್, ಶ್ರೀನಿವಾಸ್ ಮೂರ್ತಿ, NT ಲಕ್ಷ್ಮಮ್ಮ, ಅರುಣ್ ಕುಮಾರ್, ಕಾಂತರಾಜು, ರಾಜಣ್ಣ ಸೇರಿದಂತೆ ಇತರರು ಇದ್ದರು. ರಂಗನಾಥ್, ಅಮೋಕ್ TV, ಗುಬ್ಬಿ. ಕುಚ್ಚಿಮೂಲನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆಗೆ ಹೈಕೋರ್ಟ್ ಸಮ್ಮತಿ ತೀರ್ಪು ನೀಡಿದೆ. BJP ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಕುಚ್ಚಿಮೂಲ ನಿರ್ದೇಶಕರ ನಡುವಿನ ಕಿತ್ತಾಟಕ್ಕೆ ಹೈಕೋರ್ಟ್ ಇದೀಗ ಬ್ರೇಕ್ ನೀಡಿದೆ. ಈ ಬಗ್ಗೆ ಚಿಂತಾಮಣಿಯಲ್ಲಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೈಕೋರ್ಟ್ ತೀರ್ಪಿಗೆ ಸಹಮತ ನೀಡಿದ್ದಾರೆ. ಕಳೆದ BJP ಸರ್ಕಾರದ ಅವಧಿಯಲ್ಲಿ ಅಂದಿನ CM ಯಡಿಯೂರಪ್ಪರವರು ಚಿಮುಲ್ ಸ್ಥಾಪನೆಗೆ ಆದೇಶ ನೀಡಿದ್ದರು. ಅದರಂತೆ ಚಿಕ್ಕಬಳ್ಳಾಪುರ ಮೇಘಾಡೇರಿ ಆವರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಚಿಮುಲ್ ಸ್ಥಾಪನೆಗೆ ಮುಂದಾಗಿದ್ದು, ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಜಿಲ್ಲೆಯ ಕಾಂಗ್ರೆಸ್ ಚಿಮುಲ್ ಸ್ಥಾಪನೆ ವಿರೋಧಿಸಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎಂದು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದರು. ಇದಾದ ಬಳಿಕ ಬಾಗೇಪಲ್ಲಿಯಲ್ಲಿ ನಡೆದ
ಪುರುಷ ಸರ್ವ ಸದಸ್ಯರ ಸಭೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆಗೆ ಸರ್ವಾನುಮತದಿಂದ ಒಪ್ಪಿ ಹೈಕೋರ್ಟ್ನಲ್ಲಿ ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ನಮ್ಮ ಪ್ರಸ್ತಾವನೆ ಆಧರಿಸಿ ಹೈಕೋರ್ಟ್ ತೀರ್ಪು ನೀಡಿದೆ ಎಂದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸದಸ್ಯರ ಅಭಿಪ್ರಾಯದ ವಿರುದ್ಧವಾಗಿ ಸರ್ಕಾರದಲ್ಲಿ ಅವರ ಮಾತು ನಡೆಯುತ್ತೆ ಅಂತ ಹೇಳಿ ಯಾವುದೇ ರೀತಿ ಏನು ಪ್ರಕ್ರಿಯೆಗಳಾಗ್ದಿರಾ, ಸೆಕ್ಷನ್ 14 ಅಡಿಯಲ್ಲಿ ಏನು ಪ್ರಕ್ರಿಯೆಗಳಾಗಬೇಕಾಯಿತು ಅದನ್ನು ಪಾಲನೆ ಮಾಡಿದಿರೋ ಹಿಂದೆ ಮಾಡಿದರು. ಏಕಾಏಕಿ ಯಾರಿಗೋ ಸಹಾಯ ಮಾಡಬೇಕು, ಯಾರಿಗೋ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದರು. ಹಾಲಿ ಅವತ್ತಿದ್ದಂಥ ಸದಸ್ಯರ ಅವಧಿ ಇನ್ನೂ 2 ವರ್ಷ ಅವಧಿ ಇತ್ತು. ಅವರನ್ನು ಸಂಪೂರ್ಣವಾಗಿ ಆ ಸದಸ್ಯರ ಅಧಿಕಾರವನ್ನು ಮೊಟಕುಗೊಳಿಸಿ ಅವ್ರಿಗೆ ನಿಷ್ಕ್ರಿಯ ಮಾಡಿ ಕೇವಲ ಕೋಲಾರಲ್ಲಿ ಹೋಗಿ ಸೈನ್ ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾಗಿದ್ದು ಇಲ್ಲಿ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ಮಾಡಿರ್ತಕ್ಕಂಥದ್ದಾಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಆ ಒಂದು ಅವೈಜ್ಞಾನಿಕ ವಿಭಜನೆಯನ್ನು ಹಿಂಪಡೆದು ಕೋರ್ಟ್ಗೂ ಕೊಟ್ಟು ನಾವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಂಡಿದ್ವಿ. ಗೋಲ್ಡನ್ ಡೈರಿ ಇರ್ಬೋದು, ಮೆಗಾ ಡೈರಿ ಏನಲ್ಲಿ ಎಂ ವಿ ಕೆ ಗೋಲ್ಡನ್ ಡೈರಿ ಇರ್ಬೋದು, ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತು ಮುಂದೆ ನಮ್ಮ ವಿಭಜನೆಯಾದಂಥ ಸಂದರ್ಭದಲ್ಲಿ ಮಿಲ್ಕ್ ಪ್ಯಾಕಿಂಗ್ ಯೂನಿಟ್ ಅದೊಂದು ಸುಮಾರು 135 ಕೋಟಿದು. ಇವೆಲ್ಲದಕ್ಕೂ ಇವತ್ತು ಅನುಮೋದನೆಗಳನ್ನು ಕೊಟ್ಟು ನಾವು ಸೆಕ್ಷನ್ 14 ಪ್ರಕಾರ ನಾವು ಬಾಗೇಪಲ್ಲಿಯಲ್ಲಿ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆಸಿ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಪ್ರತಿಯೊಬ್ಬರು ಒಮ್ಮತವಾಗಿ ಕೋಲಾರನವರು ಇರ್ಬೋದು, ಚಿಕ್ಕಬಳ್ಳಾಪುರ ಭಾಗದವ್ರು ಇರ್ಬೋದು, ಆ ಎರಡು ಜಿಲ್ಲೆಗಳ ಏನು ಇವತ್ತು ಸುಮಾರು 1000 ಜನ ಅಲ್ಲಿ ಸೇರಿದರು, ಆ ರೈತರೆಲ್ಲರೂ ಹಾಲು ಉತ್ಪಾದಕರೆಲ್ಲರೂ ಅವರೆಲ್ಲರೂ ಒಮ್ಮತವಾಗಿ ಇದನ್ನು ವಿಭಜನೆಗೆ ಇದು ಮಾಡಿಕೊಟ್ಟ ಮೇಲೆ ಅದನ್ನು ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಕೊಟ್ಟ ಮೇಲೆ ಹೊಸ ಆದೇಶವನ್ನು ಸರ್ಕಾರ ವಿಭಜನೆ ಮಾಡುವಂಥದ್ದಕ್ಕೆ ಹೊಸ ಆದೇಶವನ್ನು ಹೊರಡಿಸಿ ಆ ಹೊಸ ಆದೇಶವನ್ನು ನಾವು ಕೋರ್ಟ್ಗೆ ಈ ರೀತಿ ನಾವು ಹೊಸದಾಗಿ ಇವತ್ತು ವಿಭಜನೆ ಮಾಡುವಂಥದ್ದಕ್ಕೆ ಸರ್ಕಾರ ಆದೇಶ ಮಾಡಿದೆ ಅಂತಕ್ಕಂಥ ಆದೇಶ ಪ್ರತಿಗಳನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೌಶಲ್ಯಧಾರಿತ ಕೋರ್ಸ್ಗಳನ್ನು ತರಲಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 15 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಕಾಮಗಾರಿ ಹಾಗೂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ಕಾಲೇಜು ಕಟ್ಟಡ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ಕಾಮಗಾರಿಗೆ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಮೃತ ಹಸ್ತದಿಂದ ಫೆಬ್ರವರಿ ತಿಂಗಳಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸಲಿದ್ದು ಕಾಮಗಾರಿ ಪ್ರಾರಂಭ ಮಾಡುವುದಕ್ಕಾಗಿ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಚಿಂತಾಮಣಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ಆವರಣದಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಇದು. ಅಧಿಕೃತವಾಗಿ ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಇವೆಲ್ಲ ಕಾರ್ಯಗಳಿಗೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಈಗಾಗಲೇ ಅದಕ್ಕೆ ಅಧಿಕೃತವಾಗಿ ಇದು ಮಾಡಿದ್ದೀವಿ. ಇದು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಆಗಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಾತ್ರ ಸರಳವಾಗಿ ಸುಮ್ಮನೆ ನಾವು ಒಂದು ಏನೋ ಗುದ್ದಲಿ ಪೂಜೆ ಮಾತ್ರ ಇದೊಂದು ಮಾಡ್ತಕ್ಕಂಥದ್ದು. ಇದು ಅಧಿಕೃತವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಇದಕ್ಕೆ ಚಾಲನೆ ಆಗಿದೆ. ಈಗ ಜೊತೆಗೆ ಮತ್ತೆ ಈ ವರ್ಷ ಕೂಡ ನಾವು ನಮ್ಮ ಪಾಲಿಟೆಕ್ನಿಕ್ಗೆ ಹೆಚ್ಚುವರಿ ಅನುದಾನವನ್ನು 10 ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಅದಕ್ಕೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದಾಗಿದೆ. ಒಟ್ಟಾರೆಯಾಗಿ ಸುಮಾರು 75 ವರ್ಷಗಳು ಪೂರೈಸ್ತಾ ಇದೆ ಅಮೃತ ಮಹೋತ್ಸವ ಮಾಡಬೇಕಾದಂಥ ಒಂದು ಸಂದರ್ಭ. ಅದರಿಂದ ಮುಂದೆ ಅದಕ್ಕೆ ಮುಂದೆ ಇರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚುವರಿ ಅನುದಾನ ಬೇಕು. ಅದನ್ನು ನಾನು ಮುಂದೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಒದಗಿಸುವಂಥದ್ದಕ್ಕೆ. ಅದು ಒದಗಿಸಿದ ನಂತರ ಒಂದು ಅಧಿಕೃತವಾಗಿ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮ ಮಾಡಬೇಕಾದಂಥ ಅವಶ್ಯಕತೆ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ಗೆ. ಅದೊಂದು ಇವತ್ತು ನೋಡಿದ್ದೀವಿ. ಮತ್ತು ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷ ಪ್ರಾರಂಭ ಆಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಈಗಾಗಲೇ ಸಾಕಷ್ಟು ಅಭಿವೃದ್ಧಿಪಡಿಸಲಾಗಿದ್ದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಅಂತಸ್ತಿನ ಕಾಲೇಜು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಒಟ್ಟಾರೆಯಾಗಿ ಕಾಲೇಜಿನ ಸಮಗ್ರ ಅಭಿವೃದ್ಧಿಗಾಗಿ ತಾನು ಸಾಕಷ್ಟು ಶ್ರಮಿಸುವುದರ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಉದ್ಯೋಗಾವಕಾಶಗಳನ್ನು ಪಡೆಯಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಆಧಾರಿತ ಕೋರ್ಸ್ಗಳನ್ನು ತರಲಾಗಿದ್ದು ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದರು.
ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.